ರಾಜ್ಯಾದ್ಯಂತ ಇಂದು ನಾಗರ ಪಂಚಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಎಸ್, ನಾಗಬನಗಳಿಗೆ ತೆರಳಿ ಭಕ್ತರು ಬೆಳಗ್ಗೆಯಿಂದಲೇ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸ್ತಾ ಇದ್ದಾರೆ. ಇನ್ನು ಉಡುಪಿ ಜಿಲ್ಲೆಯಾದ್ಯಂತ ಈ ಸಂಭ್ರಮ ಇನ್ನೂ ಹೆಚ್ಚಾಗಿದೆ. ಕೇದಿಗೆ ಎಳನೀರು, ಹಣ್ಣು, ಕಾಯಿಯನ್ನು ಅರ್ಪಿಸ್ತಾ ಇದ್ದಾರೆ ನಾಗನಿಗೆ. ಜಿಲ್ಲೆಯಾದ್ಯಂತ ನಾಗಬನಗಳಿಗೆ ಪೂಜೆಯನ್ನ ಸಲ್ಲಿಸ್ತಾ ಇರುವ ಜನರು. ಎಸ್, ಇಂದು ಜಿಲ್ಲೆಯಾದ್ಯಂತ ಸಂಭ್ರಮದ ನಾಗರ ಪಂಚಮಿಯ ಆಚರಣೆ ನಡೀತಾ ಇದ್ದು, ಕೇದಿಗೆ ಸಿರಿ ಹೂವು, ಎಳನೀರು, ಹಣ್ಣು, ಕಾಯಿ, ಹೂಗಳನ್ನು ಅರ್ಪಿಸಿ ಪೂಜೆಗಳನ್ನ ಮಾಡ್ತಾ ಇದ್ದಾರೆ. ಮುಂಜಾನೆಯಿಂದಲೇ ಉಡುಪಿ ಜಿಲ್ಲೆಯಾದ್ಯಂತ ನಾಗಬನಗಳಲ್ಲಿ ಜನಜಂಗುಳಿಯೇ ನೆರೆದಿದೆ ಅಂತಲೇ ಹೇಳಬಹುದು. ಮಳೆಗೆ ಕೊಂಚ ಬಿಡುವು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಸಂಭ್ರಮದಿಂದ ಪೂಜೆಗೆ ಎಲ್ಲರೂ ಕೂಡ ತೆರಳ್ತಾ ಇದ್ದಾರೆ ಭಕ್ತರು. ಈ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್ ಶೆಟ್ಟಿ. ಸಂದೇಶ್, ಇಂದು ನಾಗರ ಪಂಚಮಿಯ ಸಂಭ್ರಮ, ಅದರಲ್ಲೂ ಉಡುಪಿ ಜಿಲ್ಲೆಯಾದ್ಯಂತ ಈ ಹಬ್ಬವನ್ನ ಬಹಳ ಸಡಗರ ಸಂಭ್ರಮದೊಂದಿಗೆ ಆಚರಣೆ ಮಾಡ್ತಾರೆ. ಅದರಂತೆ ಬೆಳಗ್ಗೆಯಿಂದ ಪೂಜೆ ಪುನಸ್ಕಾರಗಳು ಕೂಡ ಹೆಚ್ಚಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ. ಎಸ್ ಮಧುಮಾಲ, ಏನಿದು ಕರಾವಳಿ ಭಾಗದಲ್ಲಿ ನಾಗರ ಪಂಚಮಿ ಅಂದ್ರೆ ಅದೊಂದು ಸಂಭ್ರಮದ ಆಚರಣೆ. ಏನಂತ ಹೇಳಿದ್ರೆ ಮೂಲ ನಾಗಬನ ಅಂತ ಪ್ರತಿ ಮನೆಗೂ ಇರುತ್ತೆ. ಅಂದ್ರೆ ನಾಗನ ಆರಾಧನೆ ಇಲ್ಲಿ ಅತಿ ಹೆಚ್ಚು ನಡೆಯುತ್ತಿರುವಂತ ಸ್ಥಳ ಅಂದ್ರೆ ಅದು ಕರಾವಳಿಯ ಭಾಗ. ಅಂದ್ರೆ ಪರಶುರಾಮನ ಸೃಷ್ಟಿಯ ಈ ನೆಲದಲ್ಲಿ ನಾಗನಿಗೆ ವಿಶೇಷ ಪ್ರಾಧಾನ್ಯತೆ ಇದೆ. ಹಾಗೆ ಮೂಲ ನಾಗನಿಗೆ ನಾಗರಬನದಲ್ಲಿ ತನು ಮತ್ತೆ ತಮ್ಮಲ ಅರ್ಪಣೆಯನ್ನ ಮಾಡುವ ಒಂದು ಪದ್ಧತಿ ಕೂಡ ಇದೆ. ಅದೇ ರೀತಿ ಶಿಹಾಳ, ಸಿಂಗಾರ, ಹಾಲು, ಅರ್ಶಿನ ಅನ್ನ ನಾಗನಿಗೆ ಅರ್ಪಣೆ ಮಾಡಿ ಸಿಂಗಾರ ಹೂವಿನ ಅಲಂಕಾರವನ್ನ ಮಾಡಿ ನಾಗನಿಗೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಎಲ್ಲೆಡೆ ಈ ಜಿಲ್ಲೆಯಾದ್ಯಂತ ನಾಗರ ಪಂಚಮಿಯ ದಿನ ವಿಶೇಷವಾಗಿ ನಾಗನಿಗೆ ಅಲ್ಲಲ್ಲಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಹಾಗೂ ನಾಗ ಬನಗಳಲ್ಲಿ ಮೊದಲು ಮುಂಜಾನೆಯಿಂದಲೂ ಒಂದು ಮಳೆ ಬರುತ್ತೆ. ಇದೊಂದು ಪ್ರತೀತಿ ಇದೆ. ಮಳೆಯಿಂದ ಅಲ್ಲಲ್ಲಿ ನಾಗನ ಕಲ್ಲಿಗೆ ವರುಣನ ಒಂದು ಏನು ಸ್ನಾನ ಆಗತ್ತೆ, ನಂತರ ಶಿಹಳ ಅಭಿಷೇಕ ಆಗತ್ತೆ. ಇದೇ ರೀತಿಯಾಗಿ ಪದ್ಧತಿಯಲ್ಲಿ ನಾಗರ ಪಂಚಮಿ ದಿನ ವಿಶೇಷವಾಗಿ ಮಳೆ ಬರುವುದು ಕೂಡ ಇಲ್ಲಿ ಒಂದು ಹಿಂದಿನಿಂದಲೂ ಕೂಡ ಒಂದು ವಾಡಿಕೆ ಇರುವಂತದ್ದು. ಅಂದ್ರೆ ಅದೇ ರೀತಿಯ ನಂಬಿಕೆ ಕೂಡ ಇಲ್ಲಿಯ ಜನರಲ್ಲಿ ಇರುವಂತದ್ದು. ಇಂದು ಕಾಪುವಿನ ಹಾಗೆ ಕಾಪು ಮತ್ತೆ ಜಿಲ್ಲೆಯಾದ್ಯಂತ ಬೈಂದೂರು, ಕುಂದಾಪುರ ಈ ಎಲ್ಲಾ ಭಾಗದಲ್ಲೂ ಕೂಡ ವಿಶೇಷವಾಗಿ ಮಹಿಳೆಯರು ಮುಂಚಾನೆ ಒಂದು 6 ಗಂಟೆಗೆ ಎದ್ದು ನಾಗಬನದಲ್ಲಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸ್ತಾರೆ. ಈ ನಾಗರ ಪಂಚಮಿಯ ವಿಶೇಷ ದಿನದಲ್ಲಿ ನಾಗನಿಗೆ ವಿಶೇಷವಾಗಿ ಹಾಲಿನ ಅಭಿಷೇಕ, ಶಿಹಳ ಅಭಿಷೇಕ, ಫಲಪುಷ್ಪಗಳ ಅಭಿಷೇಕವನ್ನ ಮಾಡಲಾಗುತ್ತೆ. ಮಧುಮಾಲಾ, ಥ್ಯಾಂಕ್ ಯು ಸಂದೇಶ್ ಶೆಟ್ಟಿ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.